money management. In the second chapter, forms of business organization. What is cooperative society? Athwa cooperative society business. See, it is one form of business organization. It is one form of business organization. It is voluntary association, or it is voluntary membership. ಅಂದರೆ ಯಾರು ಬೇಕಾದರೂ ಜಾಯಿನ್ ಆಗ್ಬೋದು, ಯಾವಾಗ ಬೇಕಾದರೂ ಕೂಡ ಫಿಟ್ ಮಾಡ್ಬೋದು ಬಿಸ್ನೆಸ್ನ. ವಾಲಂಟರಿ ಅಸೋಸಿಯೇಷನ್ ಎಸ್ಟಾಬ್ಲಿಷ್ಡ್ ಬೈ ಮಿನಿಮಮ್ 10 ಪಾರ್ಟ್ನರ್ಸ್. ಎಷ್ಟು ಪಾರ್ಟ್ನರ್ಸ್ ಇದ್ದಾರೆ ಎಸ್ಟಾಬ್ಲಿಷ್ ಆಗುತ್ತೆ ಅಂದರೆ ಮಿನಿಮಮ್ 10 ಪಾರ್ಟ್ನರ್ಸ್. ದೇ ಅಗ್ರೀ ಟು ಶೇರ್ ಬೋತ್ ಪ್ರಾಫಿಟ್ ಅಂಡ್ ಲಾಸ್ ಆಸ್ ಈಕ್ವಲಿ. ಇಲ್ಲಿ ಎಷ್ಟು ಪಾರ್ಟ್ನರ್ಸ್ ಇದ್ದಾರೆ ಬಿಸ್ನೆಸ್ ಎಸ್ಟಾಬ್ಲಿಷ್ ಆಗುತ್ತೆ ಅಂದರೆ ಮಿನಿಮಮ್ 10 ಪಾರ್ಟ್ನರ್ಸ್ ಇಂದ. ಹಾಗೆಯೇ ಆ 10 ಪಾರ್ಟ್ನರ್ಸ್ ಈಕ್ವಲ್ ಆಗಿ ಶೇರ್ ಮಾಡ್ಕೊಂತ ಹೋಗ್ತಾರೆ ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ. ಓಕೆ, ಮತ್ತೆ ದ ರಿಜಿಸ್ಟ್ರೇಷನ್ ಆಫ್ ಕೋಆಪರೇಟಿವ್ ಸೊಸೈಟಿ ಈಸ್ ಕಂಪಲ್ಸರಿ. ಇಲ್ಲಿ ಬಿಸ್ನೆಸ್ನ ನಾವು ಏನು ಮಾಡ್ತಾ ಇದ್ದೀವಿ, ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಬೇಕು. ಎಲ್ಲಿ ಆಗುತ್ತೆ ಅಂದರೆ ಇಂಡಿಯನ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ 1912. ಇಂಡಿಯನ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ 1912ನಲ್ಲಿ ರಿಜಿಸ್ಟ್ರೇಷನ್ ಅಂತಕ್ಕಂಥದ್ದು ಕಂಪಲ್ಸರಿ ಮಾಡಿಸ್ತೀವಿ. ಈ ಥರದ ಬಿಸ್ನೆಸ್ನ ನಾವು ಏನಂತೀವಿ, ಕೋಆಪರೇಟಿವ್ ಸೊಸೈಟಿ. ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್ ಇಟ್ ಈಸ್ ಒನ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂಡ್ ಇಟ್ ಈಸ್ ವಾಲಂಟರಿ ಅಸೋಸಿಯೇಷನ್. ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ಮಿನಿಮಮ್ 10 ಮೆಂಬರ್ಸ್ ಆರ್ 10 ಪಾರ್ಟ್ನರ್ಸ್. ದೇ ಅಗ್ರೀಡ್ ಟು ಶೇರ್ ಬೋಥ್ ಪ್ರಾಫಿಟ್ ಅಂಡ್ ಲಾಸ್ ಆಸ್ ಈಕ್ವಲಿ. ಈ ಪ್ರಾಫಿಟ್ ಆಗಿ ಲಾಸ್ ಆಗಿ ಹೇಗೆ ಶೇರ್ ಮಾಡ್ಕೋಬೇಕು, ಈಕ್ವಲ್ ಆಗಿ ಶೇರ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಆಫ್ ಕೋಆಪರೇಟಿವ್ ಸೊಸೈಟಿ ಅಂಡರ್ ದಿ ಇಂಡಿಯನ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ 1912. ಇಲ್ಲಿ ರಿಜಿಸ್ಟ್ರೇಷನ್ ಕೂಡ ಕಂಪಲ್ಸರಿ ಆಗ್ತಾ ಇದೆ, ಇಂಡಿಯನ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ 1912 ಕೆಳಗಿದೆ. ಓಕೆ, ಇದು ಬಂದ್ಬಿಟ್ಟು ಮೀನಿಂಗ್ ಆಫ್ ಕೋಆಪರೇಟಿವ್ ಸೊಸೈಟಿ. ಇದು ಯಾವ ಅಸೋಸಿಯೇಷನ್, ಎಷ್ಟು ಪಾರ್ಟ್ನರ್ಸ್ ಇಂದ ಎಸ್ಟಾಬ್ಲಿಷ್ ಆಗ್ತಾ ಇದೆ, ಪ್ರಾಫಿಟ್ ಮತ್ತು ಲಾಸನ್ನ ಹೇಗೆ ಶೇರ್ ಮಾಡ್ಕೊತೀವಿ, ಹಾಗೆ ರಿಜಿಸ್ಟ್ರೇಷನ್ ಕಂಪಲ್ಸರಿನ ಕಂಪಲ್ಸರಿ ಆದರೆ ಹೇಗೆ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂತದ್ದು ಮೀನಿಂಗ್ ಆಫ್ ದಿ ಕೋಆಪರೇಟಿವ್ ಸೊಸೈಟಿ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ ಫೀಚರ್ಸ್. ಇಷ್ಟಪಟ್ಟು ಏನಂತ ಇದೆ ಫೀಚರ್ಸ್, ಇದು ಎಷ್ಟು ನಾವು ಸಿಗ್ಬೋದು ಅಂದರೆ 4 ಬಾಕ್ಸ್. ಎಕ್ಸ್ಟ್ರಾಕ್ಟ್ ಎನಿ 4 ಫೀಚರ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್. ಕೋಆಪರೇಟಿವ್ ಸೊಸೈಟಿ ಫೀಚರ್ಸ್ನ ಟೋಟಲಿ 5 ಇದೆ, ಅದರಲ್ಲಿ ಯಾವುದಾದ್ರೂ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಫಸ್ಟ್ ಒಂದು ಏನಂತ ಇದೆ, ವಾಲೆಂಟರಿ ಮೆಂಬರ್ಶಿಪ್ ಅಥವಾ ವಾಲೆಂಟರಿ ಅಸೋಸಿಯೇಷನ್. ಫಸ್ಟ್ ಒನ್ ಈಸ್ ವಾಲೆಂಟರಿ ಅಸೋಸಿಯೇಷನ್. ಹಾಗಿದ್ರೆ ವಾಲೆಂಟರಿ ಅಸೋಸಿಯೇಷನ್ ಅಂದ್ರೆ ಏನು? ವಾಲೆಂಟರಿ ಅಸೋಸಿಯೇಷನ್ ರೆಫರ್ಸ್ ಟು ದರ್ ಈಸ್ ನೋ ರಿಸ್ಟ್ರಿಕ್ಷನ್, ದರ್ ಈಸ್ ನೋ ಕಂಪಲ್ಸರಿ ಕಂಪಲ್ಸನ್ ಆಫ್ ಐದರ್ ದಿ ಜಾಯಿನಿಂಗ್ ಆಫ್ ದಿ ಪಾರ್ಟ್ನರ್ ಆರ್ ದಿ ಬೈಂಡಿಂಗ್ ಅಪ್ ಆಫ್ ದಿ ಪಾರ್ಟ್ನರ್ ಆರ್ ದಿ ಸ್ಪ್ಲಿಟ್ ಆಫ್ ದಿ ಪಾರ್ಟ್ನರ್ಸ್. ಈ ಪಾರ್ಟ್ನರ್ಸ್ ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು, ಯಾರು ಬೇಕಾದ್ರೂ ಕ್ವಿಟ್ ಮಾಡ್ಬೋದು. ಯಾವಾಗ ಬೇಕಾದ್ರೂ ಪಾರ್ಟ್ನರ್ಸ್ ಎಂಟರ್ ಆಗ್ಬೋದು, ಯಾವಾಗ ಬೇಕಾದ್ರೂ ಎಕ್ಸಿಟ್ ಆಗ್ಬೋದು. ಅದನ್ನು ಏನಂತ ಹೇಳಿದ್ರೆ ವಾಲೆಂಟರಿ ಮೆಂಬರ್ಶಿಪ್. ಬೇರೆ ಯಾವುದೇ ಬಿಸ್ನೆಸ್ ಅನ್ನು ವಾಲೆಂಟರಿ ಆಗಿ ಜಾಯಿನ್ ಆಗಿ ಹಾಗೆ ಕ್ವಿಟ್ ಆಗೋದಿಲ್ಲ, ರಿಸ್ಟ್ರಿಕ್ಷನ್ಸ್ ಇದೆ. ಬಟ್ ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್ ಅಲ್ಲಿ ವಾಲೆಂಟರಿ ಮೆಂಬರ್ಶಿಪ್ ನೋಡ್ತೀವಿ, ವಿಚ್ ಮೀನ್ಸ್ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್ ಫಾರ್ ಜಾಯಿನಿಂಗ್ ಆಫ್ ದಿ ಪಾರ್ಟ್ನರ್ ಆರ್ ಕ್ವಿಟ್.
ಜಾಯ್ನಿ ಕೂಡ ನಾವು ಈಸಿಯಾಗಿ ಆಗ್ತೀವಿ, ಟ್ವಿಟ್ ಕೂಡ ನಾವು ಯಾವ್ದು ಬೇಕಾದ್ರೂ ಆಗ್ತೀವಿ. ಯಾವುದೇ ಪಾಠ ಲಾಂಗ್ ಟರ್ಮಲ್ಲಿ ಉಳ್ಕೊಳ್ಳೋದಿಲ್ಲ, ಇಷ್ಟ ಬೇಕಾಗಿರ್ತಾರೆ ಹಾಗೆ ಲಾಸ್ ಆಗಿರ್ತಕ್ಕಂಥ ಲಾಂಗ್ ಟರ್ಮಲ್ಲಿ ಟ್ವಿಟ್ ಮಾಡ್ತಾರೆ ಬಿಸ್ನೆಸ್ನ. ದಟ್ ಈಸ್ ವಾಲಂಟರಿ ಮೆಂಬರ್ಶಿಪ್. ವಾಲಂಟರಿ ಮೆಂಬರ್ಶಿಪ್ ರೆಫರ್ಸ್ ಟು ದೇರ್ ಈಸ್ ನೋ ರಿಸ್ಟ್ರಿಕ್ಷನ್ ಆನ್ ಎಂಟರಿಂಗ್ ಆಫ್ ದಿ ಪಾರ್ಟ್ನರ್ ಆನ್ ಮೆಂಟರ್ ಆಫ್ ದಿ ಪಾರ್ಟ್ನರ್. ಸೊ ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್ ಇಸ್ ಕಾಲ್ಡ್ ಆಸ್ ವಾಲಂಟರಿ ಮೆಂಬರ್ಶಿಪ್. ಇದನ್ನ ಏನಂತ ಕರಿತೀವಿ, ವಾಲಂಟರಿ ಮೆಂಬರ್ಶಿಪ್. ಏನಕ್ಕೆ ಅಂದರೆ ಯಾವುದೇ ಪಾರ್ಟ್ನರ್ ನಾವು ಜಾಸ್ತಿ ರಿಸ್ಟ್ರಿಕ್ಷನ್ಸ್ನ ಆಗ್ತೇವೆ, ಯಾವಾಗ ಬೇಕಾದ್ರೆ ಎಂಟರ್ ಆಗ್ಬೋದು, ಯಾವಾಗ ಬೇಕಾದ್ರೆ ನಾವು ಎಕ್ಸಿಟ್ ಆಗ್ಬೋದು. ಓಕೆ, ಸೆಕೆಂಡ್ ಒನ್ ಲೀಗಲ್ ಸ್ಟೇಟಸ್ ತೆಗೆದುಕೊಂಡಿದೆ. ಲೀಗಲ್ ಸ್ಟೇಟಸ್, ಏನು ಲೀಗಲ್ ಸ್ಟೇಟಸ್ ಅಂದರೆ ರಿಜಿಸ್ಟ್ರೇಷನ್ ಆಫ್ ದಿ ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್. ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್ ಅಂತ ರಿಜಿಸ್ಟ್ರೇಷನ್ ಆಗಿರುತ್ತೆ. ರಿಜಿಸ್ಟ್ರೇಷನ್ ಈಸ್ ಕಂಪಲ್ಸರಿ ಅಂಡರ್ ದಿ ಇಂಡಿಯನ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1912. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂದರೆ ಪಾರ್ಟ್ನರ್ಶಿಪ್ ಆಕ್ಟ್ 1932. ಓಕೆ, ಹಾಗೆ ಹಿಂದೂ ಬಿಸ್ನೆಸ್ ಆದರೆ ಅಥವಾ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಆದರೆ ಹಿಂದೂ ಸಕ್ಸೇಷನ್ ಆ್ಯಕ್ಟ್ 1956 ಹೇಗೆ ಅವರು ರಿಜಿಸ್ಟ್ರೇಷನ್ ಆಗ್ತಾ ಇತ್ತು, ಇದು ಕೂಡ ರಿಜಿಸ್ಟ್ರೇಷನ್ ಆಗುತ್ತೆ, ಕಂಪಲ್ಸರಿ ಆಗುತ್ತೆ. ಎಲ್ಲಿ ಆಗುತ್ತೆ ಅಂದರೆ ಇಂಡಿಯನ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಅಂತ ಇದೆ, ಆ ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಿಸ್ತೀವಿ. ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್ ಈಸ್ ಲೀಗಲ್ ಸ್ಟೇಟಸ್. ಲೀಗಲ್ ಸ್ಟೇಟಸ್ ಮೀನ್ಸ್ ದ ರಿಜಿಸ್ಟ್ರೇಷನ್ ಆಫ್ ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್ ಈಸ್ ಕಂಪಲ್ಸರಿ ಅಂಡರ್ ದಿ ಇಂಡಿಯನ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ 1912. ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಿಸ್ತೀವಿ, ಹಾಗಾಗಿ ಲೀಗಲ್ ಆಗಿ ರಿಜಿಸ್ಟ್ರೇಷನ್ ಆಗಿರುತ್ತೆ, ಇದು ಲೀಗಲ್ ಬಿಸ್ನೆಸ್ ಅನ್ಸ್ಕೊಳುತ್ತೆ. ಲೀಗಲ್ ಆಗಿ ರಿಜಿಸ್ಟ್ರೇಷನ್ ಆಗ್ತಿರೋದೆಲ್ಲ ಲೀಗಲ್ ಬಿಸ್ನೆಸ್ ಅಂತ ಅನ್ಸ್ಕೊಳುತ್ತೆ, ಅದು ಲೀಗಲ್ ಸ್ಟೇಟಸ್ ಅಂತೀವಿ. ಲೀಗಲ್ ಸ್ಟೇಟಸ್ ಫಸ್ಟ್ ಟು ದ ರಿಜಿಸ್ಟ್ರೇಷನ್ ಆಫ್ ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್. ದ ರಿಜಿಸ್ಟ್ರೇಷನ್ ಆಫ್ ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್ ಇಸ್ ಕಂಪಲ್ಸರಿ ಅಂಡರ್ ದಿ ಇಂಡಿಯನ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1912. ಇಫ್ ದ ಬಿಸ್ನೆಸ್ ಈಸ್ ರಿಜಿಸ್ಟರ್ಡ್ ದಟ್ ಇಸ್ ದಿ ಲೀಗಲ್ ಸ್ಟೇಟಸ್. ರಿಜಿಸ್ಟ್ರೇಷನ್ ಆಗಿದೆ ಅಂದರೆ ಬಿಸ್ನೆಸ್ ಲೀಗಲ್ ಆಗಿ ಮಾಡ್ತಾ ಇದ್ದೀವಿ. ಲೀಗಲ್ ಆಗಿ ಮಾಡ್ತಾ ಇದ್ದೀವಿ ಅಂದರೆ ನಾವು ಲೀಗಲ್ ಬಿಸ್ನೆಸ್ ಅಂತ ಆಸ್ಕೊಳ್ತೇವೆ, ಲೀಗಲ್ ಸ್ಟೇಟಸ್. ಓಕೆ, ಥರ್ಡ್ ಬಂದರೆ ಲಿಮಿಟೆಡ್ ಲಯಬಿಲಿಟಿ. ಕಡಿಮೆ ಜವಾಬ್ದಾರಿ ಅಂತ ಹೇಳ್ತೀವಿ, ಯಾವ ಜವಾಬ್ದಾರಿ ಇದೆ, ಕಡಿಮೆ ಜವಾಬ್ದಾರಿ. ನಾವು ಸೋಲೋ ಪ್ರಿಪರೇಷನ್ ಬಿಸ್ನೆಸ್ ಅಂತ ತಗೊಳ್ಳೋಣ, ಇನ್ನೊಂದು ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್ ಅಂತ ತಗೊಳ್ಳೋಣ. ಇಲ್ಲಿ ನಾವು ತಗೊಂಡಿರ್ತಕ್ಕಂಥದ್ದು ಒಂದು ಸೋಲೋ ಪ್ರಿಪರೇಷನ್ ಅಂತ ತಗೊಂಡಿದ್ದೀವಿ, ಇನ್ನೊಂದು ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್. ಸೋಲೋ ಪ್ರಿಪರೇಷನ್ ಅಲ್ಲಿ ಪಾರ್ಟ್ನರ್ ಸಂಖ್ಯೆ ಓನ್ಲಿ ಒನ್, ಕೋಆಪರೇಟಿವ್ ಸೊಸೈಟಿನಲ್ಲಿ ಪಾರ್ಟ್ನರ್ ಸಂಖ್ಯೆ ಮಿನಿಮಮ್ 10, ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್. ಮಿನಿಮಮ್ ಅಥವಾ ಕಂಪಲ್ಸರಿ ಇರಬೇಕು, ಬಟ್ ಮ್ಯಾಕ್ಸಿಮಮ್ ಎಷ್ಟಾದ್ರೂ ನಡೀತದೆ, ಅದಕ್ಕೆ ಇಷ್ಟೇ.